ಏನು ಸ್ಲೋ ಡೌನ್ ಆಗೋಯ್ತು ಆ ಕಡೆ ಈ ಕಡೆ ನೋಡ್ತಿದ್ದೀರ, ಮೋಸ್ಟ್ಲಿ ಮುಂದೆ ಬಂದ್ಬಿಟ್ಟಿದ್ದೀವಿ ಅನಿಸ್ತು. ಯಸ್, ಟಿ ವಿಯವರು ಯು ಟರ್ನ್ ತೊಗೊಂಡಿದ್ದಾರೆ, ಮೋಸ್ಟ್ಲಿ ಹಿಂದೆ ಎಲ್ಲ ಹೋಗ್ಬೇಕು. ಪ್ರೀವಿಯಸ್ ವೀಡಿಯೋಲಿ ನೋಡಿದರೆ ಫುಲ್ ಹೆವಿ ನಡುಗ್ತಾ ಇದ್ವಿ ಮಂಜಿದ್ದರಿಂದ. ಈಗ ಬಿಸಿಲು ಶುರು ಆಗೋಗಿದೆ, ಈಗ ಬೆವರೋ ಸಮಯ, ಆಲ್ಮೋಸ್ಟ್ ಡೆಸ್ಟಿನೇಷನ್ ಹತ್ರ ಬಂದಿದ್ದೀವಿ. ಬಟ್ ಇದು ಬೇಸಿಗೆಗಾಲ ಆಗಿರೋದ್ರಿಂದ ಗ್ರೀನ್ ಲ್ಯಾಂಡ್ ಎಲ್ಲ ಹೋಗಿ ಡ್ರೈ ಲ್ಯಾಂಡ್ ಆಗೋಗಿದೆ. ಸೊ ಸ್ವಲ್ಪ ಸೆಕೆ ಫೀಲ್ ಆಗ್ತಿದೆ, ಇನ್ನೂ ಎಷ್ಟು ದೂರ ಒಳಗೋಗ್ಬೇಕೋ ಗೊತ್ತಿಲ್ಲ. ಇಲ್ಲೇ ಮುಂದೆ ಲೆಫ್ಟ್ ತಿರುಗಿಸ್ತಿದ್ದಾರೆ, ಇಲ್ಲೇ ಒಳಗೋಗ್ಬೇಕನ್ಸುತ್ತೆ. ಇಲ್ಲಿಂದ ಆಫ್ ರೋಡಿಂಗ್ ಶುರು. ಯಾಕೋ ಬಾಯ್ಸ್ ಎದ್ವಾ ತದ್ವಾರ ನೋಡಿತವ್ರೆ. ಸರಿ, ಏನು ಮೂರು ಜನಗಳ ಮಧ್ಯದಲ್ಲಿ ಇದ್ದಾಗ ಗೂಗಲ್ ನ್ಯಾವಿಗೇಷನೇ ಬೇಡ, ಎಷ್ಟು ಕ್ಲೀನಾಗಿ ಹೇಳ್ಬಿಟ್ರಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಯಮಂಗಲಿ ಬ್ಲ್ಯಾಕ್ಬಕ್ ಕಾನ್ಸರ್ ರಿಸರ್ವ್ ಪಾರ್ಟ್ ಟೂ ವಿಡಿಯೋಗೆ ಸ್ವಾಗತ. ಲೊಕೇಶನ್ ಎಂಟ್ರಿ ಆಗ್ತಿದ್ದಂಗೆ ರೂಟ್ ಮಿಸ್ ಆಯಿತು. ನೋಡಿದ್ರಿ ಅಜ್ಜಿ ಸಾಕಾತಾಗಿ ಹೇಳಿದ್ರು, ಆಲ್ಮೋಸ್ಟ್ 1 ನಿಮಿಷ ಅವರು ಕೂಗ್ತಾ ಇದ್ದ ರೇಂಜಿಗೆ ನೆಕ್ಸ್ಟ್ ಯಾವುದಾದ್ರು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಇದ್ದಾಗ ಅವ್ರು ನಿಲ್ಸಿದ್ರೆ ಮೈಕೇ ಬೇಡಾಗುರು, ಸಾಕಾತಾಗಿದೆ ಪಿಚ್ ಅವ್ರದ್ದು. ನೋಡಿ ಇಲ್ಲೇ ಬಲ್ಭಾಗಕ್ಕೆ ಅಜ್ಜಿ ಹೇಳಿ ಜಿಂಕೆ ಇರೋ ಬೋರ್ಡ್ ಕಾಣಿಸ್ತಿದೆ, ಇಲ್ಲಿಂದ ಒಳಗೋಗ್ಬೇಕು. ಬೋರ್ಡ್ ಮೇಲೆ 2.5 ಕಿಲೋಮೀಟರ್ ಒಂದು ಬರೆದಿದೆ. ಓ ಗಾಡ್, ಇಷ್ಟು ದೂರ ಹೋಗ್ಬೇಕಾ? ಮತ್ತು ಗೂಗಲ್ ಮ್ಯಾಪು ಸ್ವಲ್ಪ ಯಾಮಾರಿಸುತ್ತೆ, ಹಿಂದಕ್ಕೆ ಕರ್ಕೊಂಡೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಯಾರು ಬರೋರು ಯಾಮಾರಬೇಡಿ, ಬೋರ್ಡ್ ನೋಡ್ಕೊಳ್ಳಿ. ಮಣ್ಣಿನ ರಸ್ತೆ, ನನ್ನ ಗಾಡಿಗೆ ಹಿಂಸೆಯೋ ಹಿಂಸೆ. ರೆಡ್ ಲೈನ್ ಅಂದ್ರೆ ಆಫ್ ರೋಡಿಂಗ್ ನೋಡಿ, ಅಡ್ವೆಂಚರ್ ಬೈಕರ್ಸು ಹೆಂಗೆ ಹೋಗ್ತಾರೆ ಅಂದ್ಕೊಂಡು ನಾವು ಈ ಸ್ಪೋರ್ಟ್ ಬೈಕ್ ಇಟ್ಕೊಂಡು ಹೆರಣ್ಯಾಗೇರೋ ನಿಧಾನಕ್ಕೆ 10, 20, 13 ಹೋಗ್ಬಿಟ್ರು ಅಡ್ವೆಂಚರ್ ಬೈಕರ್ಸ್ ಮುಂದೆ ಹೋಗ್ಬಿಟ್ರು. ನನ್ನೊಬ್ಬನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ರು, ನಮ್ಮಂಥವ್ರನ್ನ ಬಿಟ್ಬಿಟ್ಟು ಹೊಡೆದ್ರು ಧೂಳು ಕುಡ್ಕೋ ಅಂದ್ಬಿಟ್ಟು. ಓಕೆ, ಮಟ್ಟಕ್ಕೆ ಹೋಗ್ಬೋದು, ನಮ್ಮ ಗಾಡಿಲಿ ಏನಂತ ಮೋಸ ಇಲ್ಲ. ಬಟ್ ಎಳ್ದಾಡ್ದಾಗ ಬ್ಯಾಲೆನ್ಸ್ ಮಾಡೋಕ್ಕೆ ಕೆಪಾಸಿಟಿ ಇರಬೇಕಷ್ಟೇ. ಚಿಕ್ಕ ಚಿಕ್ಕ ಲೂಸ್ ಗ್ರಾವೆಲ್ಸ್ ಎಗಿರ್ತಾ ಇರುತ್ತೆ, ಕೇಸಿಂಗಿಗೆ ಲೈಟಾಗಿ ಕಿಸ್ ಕೊಟ್ಬಿಟ್ಟು ಬಾಯ್ ಬಾಯ್ ಹೇಳುತ್ತೆ. ಅವಾಗ ಒಂಚೂರು ಕಿಸ್ ಮಾರ್ಕ್ಗಳೆಲ್ಲ ಅದ್ರ ಮೇಲೆ ಉಳಿದ್ಬಿಡುತ್ತೆ, ಅದು ಒಂಚೂರು ಬೇಜಾರು. ಸೊ ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಸ್ನೇಹಿತರೆ, ಏನು ಜಯಮಂಗಲಿ ಬ್ಲ್ಯಾಕ್ಬಕ್ ರಿಸರ್ವ್ ಇದೆ, ಇದು ತುಮಕೂರು ಡಿಸ್ಟ್ರಿಕ್ಟಿಗೆ ಸೇರುತ್ತೆ, ಮಧುಗಿರಿ ತಾಲೂಕು. ಈ ಜಾಗ ಸುಮಾರು 798 ಎಕರೆ ಇದೆ, ಸುಮಾರು 23 ಕಿಲೋಮೀಟ್ರು ಸ್ಪ್ರೆಡ್ ಆಗಿರೋದು. ಈ ಜಾಗ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ, ಬಟ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಮೇಂಟೈನ್ ಮಾಡ್ತಿದ್ದಾರೆ. ಈ ಜಾಗನ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಬಂದು ಜೂನ್ ಟು ಅಕ್ಟೋಬರು. ಮಳೆ ಇರೋದ್ರಿಂದ ಸ್ವಲ್ಪ ಪ್ರಾಣಿ ಚಲನಗಳು ಜಾಸ್ತಿ ಇರುತ್ತೆ. ಅದಾದಮೇಲೆ ಚಳಿಗಾಲದಲ್ಲೂ ಅಪ್ಟಿಲ್ ಜಾನ್ವರೆಗೂ ಬರ್ಬೋದು. ಅದಾದಮೇಲೆ ಬಂದರೆ ನೋಡಿ, ನಿಮ್ಗೆ ಈ ಥರ ಕಾಣಿಸುತ್ತೆ, ಎಲ್ಲ ಡ್ರೈ ಲ್ಯಾಂಡ್ ಆಗೋಗಿದೆ, ಒಣಗೋಗಿದೆ. ಇಲ್ಲಿ ಬರೀ ಕೃಷ್ಣ ಮೃಗಗಳು ಮಾತ್ರ ಅಲ್ಲ, ತುಂಬ ಬೇರೆ ವೆರೈಟಿ ಆಫ್ ಸ್ಪೀಸೀಸ್ಗಳಿದೆ ಅಂತ ತುಂಬ ಫೋಟೋಗ್ರಾಫರ್ಸ್ ಇಲ್ಲಿ ಬರ್ತಾರೆ. ಸುಮಾರು 80 ರೀತಿ ಪ್ಲಾಂಟ್ಸ್ಗಳಿದೆಯಂತೆ, 76 ರೀತಿ ಬಟರ್ಫ್ಲೈಗಳು ಸಿಗುತ್ತಂತೆ, ಮತ್ತಿನ್ನು 11 ರೀತಿ ಮ್ಯಾಮಲ್ಸ್ಗಳೆಲ್ಲ ಕಾಣಿಸ್ಕೊಳ್ಳೋದು. ಹಾಗೆ ಸೀಸನ್ ಅಲ್ಲ, ಅವೆಲ್ಲ ಎನಿ ಟೈಮ್ ಕಾಣಿಸಲ್ಲ. ಪಕ್ಷಿಗಳ ಫೋಟೋಗ್ರಫಿ ಮಾಡೋದಕ್ಕೆ ಕೂಡ ತುಂಬ ಜನ ಬರ್ತಾರೆ. 125 ರೀತಿ ಮೇಲೆ ಪಕ್ಷಿಗಳಲ್ಲಿ ವಿಸಿಟ್ ಮಾಡ್ತಾವಂತೆ ಸೀಸನ್ ಬೇಸಿಸ್ ಮೇಲೆ. ಈ ಬೇಸಿಗೆಯಲ್ಲಿ ನಮ್ಗೇನಾದ್ರು ಸ್ಪಾಟಿಂಗ್ ಆಗುತ್ತಾ ಅನ್ನೋದೇ ಈಗ ನಮಗೆ ಚಿಂತೆ. ಯಾವುದು ಏನು ಕಾಣಿಸ್ತೀರಿ ಎಲ್ಲಿ? ನಿಮಗೆ ಕಾಣಿಸ್ತಿದೆ, ನಮ್ಗೆ ಕಾಣಿಸಿಲ್ಲ. ಬಟ್ ಎಲ್ಲ ಕಾಡಿಗೆ ಛತ್ರಿ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಏನು ಇಲ್ಲೂ ಬಿಯರ್ ಬಾಟ್ಲುಗಳೆಲ್ಲ ವಾಡ್ದು ಹಾಳು ಮಾಡಿ ಬಿಸಾಕೋರಪ್ಪ ನಮ್ಮ ಜನಗೆ. ಸೊ ಅಲ್ಲಿ ಕಾಣಿಸಿದೆ ಅಲ್ಲ, ಏನು ಓಡ್ತಾವಲ್ರಿ ಪಾಪ, ಅಲ್ಲೆಲ್ಲ ತುಂಬ ಇದೆ ಬಟ್ ಎಲ್ಲ ಓಡೋಗ್ತಿದ್ದಾವೆ ಹೆದರ್ಕೊಂಡು.
ನಾವುಗಳು ಬರ್ತಾ ಇರೋದು ನೋಡೋ ಇಲ್ಲ, ನಮ್ಮ ಗಾಡಿ ಸೌಂಡ್ಗೆ ಹೋಗುತ್ತಿಲ್ಲ. ಆ್ಯಕ್ಚುಲಿ ಇಲ್ಲೇ ಹತ್ತಿರದಲ್ಲೇ ಇದ್ವಿ, ಎಲ್ಲ ಓಡೋಗ್ಬಿಟ್ವಿ. ಇನ್ನೂ ಮುಂದೆ ದಾರಿ ಇದೆ, ಒಳಗೆ ಹೋಗ್ಬೋದು. ಇನ್ನೂ 2 ಕಿಲೋಮೀಟರ್ ಹತ್ತಿರ ಹೋಗ್ಬೇಕು ಒಳಗೆ, ಅಲ್ಲಿ ಏನಿದೆ ಗೊತ್ತಿಲ್ಲ, ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ರೋಡ್ ಪೂರ್ತಿ ಇದೇ ಥರ ಮಣ್ಣಿತ್ತು ಅಂದರೆ ನನ್ನ ಜರ್ನಿ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಎದುರುಗಡೆ ಕಾಣಿಸ್ತಾ ಇರೋದು ಮೇನ್ ರೋಡ್. ಏನು ನಾವು ಬೋರ್ಡ್ ಇತ್ತು, ಆ ಬೋರ್ಡಿಂದ ರೈಟ್ ಟರ್ನ್ ತೊಗೊಂಡ್ವಿ. ಈ ರೋಡ್ ಹೆಂಗೆ ಕಂಟಿನ್ಯೂ ಆಗುತ್ತೋ ಹೀಗೆ ಹೋಗಿ ಅಂತೇಳಿದರು. ನಾವಲ್ಲಿ ಕೃಷ್ಣ ಮುರುಗಳು ಕಾಣಿಸಿದ್ವಿ ಅಂತ ಸ್ವಲ್ಪ ಲೆಫ್ಟ್ಗೆ ಅಡ್ವೆಂಚರ್ ಬೈಕರ್ಸ್ ಎಲ್ಲ ಆಲ್ರೆಡಿ ಹೊರಟೋಗಿದ್ರು, ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಈಗ ಬ್ಯಾಕ್ ಆನ್ ಮೇನ್ ರೋಡ್. ಪಾಪ ರಂಜಿತ್ ಬ್ರೋ, ನಡೀರಿ ಆರಾಮಾಗಿ, ನಾನು ನಿಮ್ಮ ಜೊತೆ ಕಂಪ್ನಿ ಕೊಟ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನನ್ನ ಗಾಡಿ ಹೋಗೋ 20-30 ಸ್ಪೀಡಲ್ಲಿ ರಂಜಿತ್ ಬ್ರೋ ಆ ಅಡ್ವೆಂಚರ್ ಬೈಕ್ ಇಟ್ಕೊಂಡು ನನ್ನಿಂದ ಬಂದರೆ ಬೇಜಾರು ಆಗೋಗುತ್ತೆ ಅವ್ರಿಗೆ. ಈ ರೋಡಲ್ಲಿ ಅವ್ರ ಗಾಡಿ ಆರಾಮಾಗಿ 50-60 ಎಲ್ಲ ಬಾರಿಸ್ಕೊಂಡು ಹೋಗ್ಬೋದು. ಇವ್ರದ್ದು ಟೈರ್ ತುಂಬಾ ಚೆನ್ನಾಗಿದೆ, ಎಕ್ಸಾಸ್ಟ್ ಸೌಂಡ್ ಕೂಡ ಕ್ರೇಜಿ ಆಗಿದೆ ಇವ್ರು. ನೋಡಿ 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 ಕಾಣಿಸ್ತಾ ನೋಡಿ ಎಷ್ಟಿದೆ. ನಮ್ಮ ಅಕ್ಷಯ್ ಮತ್ತೆ ಡಿವಿ ಅವರು ಲೀಡ್ ಮಾಡ್ತಿದ್ರು, ಸೊ ಅವ್ರಿಗೆ ಒಳ್ಳೆ ಸೈಟಿಂಗ್ ಆಯ್ತು. ನೋಡಿದ್ರಿ ಕೃಷ್ಣ ಮುರುಗಗಳು ಕ್ರಾಸಿಂಗ್ ಆಗ್ತಾ ಇದ್ದು. ಹಾಗೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಮುಂದೆ ಏನೋ ಒಂದು ಆರ್ಚ್ ಥರ ಕಾಣಿಸ್ತು. ರಂಜನ್, ಡಿವಿ ಮತ್ತು ಅಕ್ಷಯ್ ಅವರು ಬೇರೆ ಕಡೆ ಡಿವಿಷನ್ ತೊಗೊಂಡಿದ್ದಾರೆ ಅನಿಸ್ತಿದೆ. ಈ ರೋಡಲ್ಲಿ ಅವ್ರು ಇರೋದು ನನಗೆ ಕಾಣಿಸ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಜಾಗದ ಹೆಸರು ಬರ್ಸಿರೋ ಬೋರ್ಡು. ಇಲ್ಲಿಂದ ಒಳಗೆ ಏನಾದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರಾ? ಇದು ಒಂಥರ ಮೇನ್ ಎಂಟ್ರೆನ್ಸ್ ಅಂತಲೇ ಅಂದ್ಕೊಳ್ಳಿ. ಮೇನ್ ಎಂಟ್ರೆನ್ಸ್ ಒಳಗೋಗಿ ಒಂದು ಬೀಟ್ ಹಾಕೊಂಬರೋಣ, ಏನೇನಿದೆ ಅಂತ ನೋಡೋಣ, ಬನ್ನಿ. ರಸ್ತೆ ಎಂಡಾಗ ಸೀನ್ ಕಾಣಿಸ್ತಿಲ್ಲ, ಹೋಗ್ತಾನೆ ಇದೆ. ನಾನು ರಂಜಿತ್ ಬ್ರೋ ಇಬ್ಬರು ಹೋಗ್ತಾನೆ ಇದ್ವಿ. ಆಮೇಲೆ ರಂಜಿತ್ ಬ್ರೋ ಯಾರನ್ನೋ 3 ಜನ ಬರ್ತಿದ್ದವ್ರನ್ನ ಕೇಳಿದ್ರಂತೆ, ಇಲ್ಲಿ ನಮ್ದು ಒಂದು 2-3 ಗಾಡಿಗಳು ಹೋದ್ವು ಅಂತ. ಇಲ್ಲ, ಯಾವುದು ಪಾಸ್ ಆಗಿಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ನಾನು ರಂಜಿತ್ ಬ್ರೋ ಈಗ ಯೂಟರ್ನ್ ಹಾಕ್ಕೊಂಡು, ಒಂದು ವ್ಯೂ ಪಾಯಿಂಟ್ ಥರ ಏನೋ ಬಿಲ್ಡ್ ಆಗಿತ್ತು, ಅದು ಫಾರೆಸ್ಟ್ ಏರಿಯಾದವ್ರಿಗೋ ಇಲ್ಲ ಜನರಲ್ ಪಬ್ಲಿಕ್ಗೂ ಗೊತ್ತಿಲ್ಲ, ಆ ಜಾಗದಲ್ಲಿ ಹೋಗಿ ನಿಂತು ನೋಡಿಕೊಂಡು ಆಮೇಲೆ ರಂಜನ್ಗೋ ಅಕ್ಷಯ್ ಅವ್ರಿಗೋ ಇಲ್ಲ ಡಿ ವಿ ಅವ್ರಿಗೋ ಫೋನ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಈಗ ಆ ಸ್ಪಾಟಿಗೆ ಹೋಗ್ತಾಯಿದ್ದೀವಿ. ನೋಡಿ, ಇಲ್ಲೇ ರೈಟ್ ಸೈಡಲ್ಲಿ ಇದೆ ಆ ಸ್ಪಾಟು. ನಾವು ಎಂಟ್ರೆನ್ಸಿಂದ ಸೀದಾ ಬಂದಾಗ ಇದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಸಿಗುತ್ತೆ. ನಾವು ಇನ್ನೂ ಮುಂದೆ ಇರ್ಬೋದೇನೋ ನೋಡೋಣ ಅಂತ ಮುಂದಕ್ಕೆ ಹೋದ್ವಿ. ಅಲ್ಲಿ ಲೋಕಲ್ ಏಟ್ ಸಿಕ್ಕಿದವರು, ಮುಂದೆ ಏನೂ ಇಲ್ಲ ಸರ್, ಸೇಮ್ ಇದೇ ಥರನೇ ಇದೆ, ನೀವಲ್ಲಿ ಹೋದರೂ ಏನೂ ಸಿಗಲ್ಲ. ಅದಕ್ಕೆ ನೋಡೋಣ, ಇಲ್ಲೊಂದು ಚೂರು ಕೂರೋದಕ್ಕೆ ವ್ಯವಸ್ಥೆ ಇದೆ, ತಣ್ಣಗೆ ಗಾಳಿ ಇದ್ದರೆ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ರಿಟರ್ನ್ ಜರ್ನಿ ಶುರು ಮಾಡ್ಬೋದು ಅಂದ್ಕೊಂಡಿದ್ದೀವಿ. ಸರ್, ಈಗ ಆರ್ಚ್ ಎಂಟ್ರಿ ಆದ್ರಂತೆ ಅವರು, ಈಗ ಎಂಟ್ರಿ ಆದ್ರಂತೆ ಅವ್ರು, ಮೋಸ್ಟ್ಲಿ ಅಲ್ಲಿ ಪಕ್ಕದಲ್ಲೆಲ್ಲ ಹೋಗಿದ್ರು ಅನ್ಸುತ್ತೆ, ಹೇಳಿದೆ ಅಲ್ಲಿ ವ್ಯೂ ಪಾಯಿಂಟ್ ಥರ ಇದೆ, ಅಲ್ಲಿ ಬನ್ನಿ ಅಂತ ಬರ್ತಾರೆ. ಆ ಹುಡುಗರು ಬೈಕಲ್ಲಿ ಬರ್ತಿರಲ್ಲ ಪಲ್ಸರ್, ಅವ್ರು ಹೇಳಿದ್ರು ಇಲ್ಲಿ ಮುಂದಕ್ಕೆ ಏನಿಲ್ಲ, ವ್ಯೂ ಪಾಯಿಂಟ್ ಹತ್ರ ಹೋಗಿ ಕೆಳಗಿಲ್ಲಿರಿ, ನಡ್ಕೊಂಡು ಹೋದ್ರೆ ಏನೋ ಸೈಟಿಂಗ್ಸ್ಗಳಾಗತ್ತೆ ಅಂದರೆ ಗಾಡಿಗಳಲ್ಲೋದ್ರೆ ಸೌಂಡು ಓಡೋಗ್ಬಿಡ್ತಾವಂತೆ. ಬಟ್ ನಡ್ಕೊಂಡು ಎಷ್ಟು ದೂರ ಅಂತ ಹೋಗತ್ತೆ ಅವ್ನು ಹೇಳ್ದಂಗೆ. ಒಳ್ಳೆ ನೆರಳಿತ್ತು, ತಂಪಾಗಿ ಗಾಳಿ ಕೂಡ ಬೀಸ್ತಿತ್ತು. ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ತಟ್ಟೆ ಹೊಡ್ಕೊಂಡು 1 ಅವರ್ ಮೇಲೆ ಕೂತಿದ್ವಿ ಆರಾಮಾಗಿ. ಈಗ ಬ್ಯಾಂಗ್ಳೂರ್ ಕಡೆಗೆ ಜರ್ನಿ ಶುರು ಮಾಡೋಣ. ಗಾಡಿಗಳು ಬಿಸಿಲಲ್ಲಿ ನಿಲ್ಸಿದ್ವಿ, ಸೀಟ್ ಕಾದೋಗಿದೆ ಗುರುವೇ, ತಳ ಸೀದೋಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಇದು ಒಂದೇ ನೋಡಿ ಸಮ್ಮರಲ್ಲಿ ಹಿಂಸೆ ಅನ್ಸೋದು, ಅದಕ್ಕೆ ರೈಡ್ಗಳು ಮಾಡೋಕ್ಕೆ ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಲ್ಲ, ಅಭ್ಯಾಸಗಳಾಗೋಗಿದೆ. ಗಾಡಿ ಓಡಿಸಿ ಓಡಿಸಿ ಒಂದು ವಾರ ಗಾಡಿ ಎತ್ತಿಲ್ಲ ಅಂದರೆ ಏನೋ ಕಳ್ಕೊಂಬಿಟ್ಟಿದ್ದೀವಿ ಅನ್ನೋ ಫೀಲಿಂಗಲ್ಲಿ ಬದುಕ್ತಿರ್ತೀವಿ. ಬೈಕರ್ಸ್ ಹಣೆ ಬಾರವೇ ಇಷ್ಟು. ನಾವು ಹೊಟ್ಟಲ್ಲಿ ಕೂತ್ಕೊಂಡು ಮಾತುಕತೆ ಆಡಬೇಕಾದ್ರೆ ಒಬ್ರು ಅಂಕಲ್ ಬಂದರು ಕಾರಲ್ಲಿ. ಅವರು ವೈಲ್ಡ್ ಲೈಫ್ ಫೋಟೋಗ್ರಫರ್ ಅಂತೆ, ಈ ಜಾಗಕ್ಕೆ ತುಂಬ ಸರಿ ವಿಸಿಟ್ ಮಾಡಿದ್ದಾರೆ. ಅವರು ಯಾವಾಗಲೂ ಕಾರಲ್ಲಿ ಬರ್ತಾರೆ. ಸೊ ಹೇಳ್ತಿದ್ರು ಬೈಕ್ಗಳಿಗೆ ಓಡೋಗುತ್ತೆ ಗಾಡಿಗಳು, ಇನ್ನೊಂದು ಬೈಕ್ ತೊಗೊಂಡು ನೀವು ತುಂಬ ಹೊತ್ತು ನಿಲ್ಸ್ಕೊಳೋಕ್ಕಾಗಲ್ಲ ಒಂದು ಜಾಗದಲ್ಲಿ. ಕಾರ್ ತೊಗೊಂಬಂದರೆ ಆಫ್ ಮಾಡಿಬಿಟ್ಟು ಆರಾಮಾಗಿ ಕೂತಿದ್ರೆ ಕೃಷ್ಣ ಮುಗುಳುಗಳು ಹತ್ರಲ್ಲಿ ಪಾಸ್ ಆಗಿದ್ದಿದೆ. ಮತ್ತು ಇನ್ನೊಂದು ತುಂಬ ಪಕ್ಷಿಗಳದ್ದು ಕೂಡ ನನ್ನ ಫೋಟೋಗಳೆಲ್ಲ ತೆಗ್ದಿನಿ ಅಂತ ತೋರಿಸ್ತಿದ್ರು ಅಂಕಲ್ ಈ ಜಾಗದಲ್ಲಿ. ಸೊ ಒಂದು ನಮಗೆ ತಿಳ್ಕೊಂಡ್ವಿ. ಸೊ ಸಮ್ಮರ್ ಒಳ್ಳೆ ಟೈಮಲ್ಲ ವಿಸಿಟ್ ಮಾಡೋದಕ್ಕೆ. ಮತ್ತು ನಾವು ರೈನಿಲಿ ಅಥವಾ ವಿಂಟ್ರಲ್ಲಿ ಬಂದಾಗ ಆರಾಮಾಗಿ ಕಾರಲ್ಲಿ ಬಂದರೆ ಎಲ್ಲ ಒಂದು ಕಡೆ ಜಾಗಗಳಿದೆ, ತುಂಬ ಕಡೆ ನೀವು ಕಾರ್ ಇಳಿಸ್ಕೊಂಡು ಹೋಗ್ಬೋದು. ಸೊ ನಾರ್ಮಲ್ಲು ಕಾರ್ಗಳಾಗಲ್ಲ, ಸ್ವಲ್ಪ ಎಕ್ಸ್ಯುವಿ ಟೈಪ್ ಹೈಟ್ಗಳಿದ್ರೆ ಅನುಕೂಲ. ತೊಗೊಂಬಂದು ಸ್ವಲ್ಪ ಎಲ್ಲರೂ ಒಳಗೋಗಿ ಇಂಟೀರಿಯರ್ಗೆ ವೆಯ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಸೈಟಿಂಗ್ ಆಗುತ್ತೆ ಈ ಜಾಗದಲ್ಲಿ. ಇನ್ನೊಂದು ಏನಂತಂದರೆ
ಈ ಸ್ಲಾಟ್ ಬಿಯರ್ಸು ಮತ್ತು ಲೆಪರ್ಡ್ಸ್ಗಳು ಕೂಡ ತುಂಬ ರೇರ್ ಆಗಿ ಕಾಣಿಸ್ಕೊಂಡಿದೆ. ಯಾಕಂದರೆ ನ್ಯಾಚುರಲ್ ಪ್ರೆಡೇಟರ್ಸ್ ಅವೆಲ್ಲ, ಸೊ ಊಟ ಹುಡ್ಕೊಂಡು ಈ ಜಾಗಕ್ಕೆ ಬಂದಿದ್ರು ಬಂದಿರೋದು. ಬಟ್ ಸೋ ಫಾರ್ ಯಾರಿಗೆ ಮನುಷ್ಯಂಗೆ ತೊಂದರೆ ಆಗಿರೋದು ರೆಕಾರ್ಡ್ಸ್ ಇಲ್ಲವಂತೆ. ಕೃಷ್ಣ ಮೃಗಗಳನ್ನ ಭೇಟಿಯಾಗಿ ನೋಡಿದಾಯ್ತು. ವಾಪಸ್ ಬೆಂಗಳೂರು ಕಡೆ ಹೊರಟಿದ್ದೀವಿ, ಮೇನ್ ರೋಡ್ ಹತ್ತತ್ರ ಇದ್ದೀನಿ. ಅಡ್ವೆಂಚರ್ ಬೈಕರ್ಸ್ ಎಲ್ಲ ಮುಂಚೆ ಬಂದು ನನಗೆ ಕಾಯ್ತಿದ್ರು. ಶೆಕೆ ಜಾಸ್ತಿ ಇರೋದಕ್ಕೆ ಏನೋ ಗೊತ್ತಿಲ್ಲ, ಹೊಟ್ಟೆ ಹಸಿವು ಶುರು ಆಗೋಗಿದೆ ತುಂಬ ಬೇಗನೆ. ನೀರು ಕೂಡ ತೊಗೊಂಡೋಗಿದ್ದೀವಿ, ಬಟ್ ಅದು ಯಾವ ಮೌಲ್ಯಗೂ ಸಾಕಾಗಿಲ್ಲ. ದಾವರ ಕೂಡ ಜಾಸ್ತಿ ಆಗ್ತಿದೆ. ಮುಂದೆ ಎಲ್ಲರೂ ಒಂದು ಜಾಗದಲ್ಲಿ ನೀರು ತೊಗೊಂಡು ಆಮೇಲೆ ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ರಂಜಿತ್ ಬ್ರೋಗೆ ಯಾವುದೋ ಒಂದು ಹೋಟ್ಲು ಕೊಟ್ಟಿದ್ದೆ ಅಂತ ಚೆನ್ನಾಗಿರೋದು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ. ಆಲ್ಮೋಸ್ಟ್ ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಜಂಕ್ಷನ್ ಹತ್ರ ಬಂದಿದ್ದೀವಿ. ಇಲ್ಲೇನೋ ಲೆಫ್ಟ್ ತೊಗೊಂಡೆಲ್ಲೋ ಮುಂದೆ ಹೋದರೆ ಯಾವುದೋ ಒಳ್ಳೆ ಹೋಟ್ಲು ಇದೆ ಅಂತ ಹೇಳಿದರೆ. ನಿಮ್ಗೆ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದೇ ಹೋಟ್ಲು, ತುಂಬ ಫೇಮಸ್ ಅಂತ ಈ ಕಡೆಗೆ, ಮೋಹನ್ ರಾವ್ ಮಿಲ್ಟ್ರಿ ಹೋಟ್ಲು ಅಂತ. ನಾವು ಹೋಗಿದ್ದ ಹೋಟ್ಲು ಮಟನ್ ಬಿರಿಯಾನಿ ಮತ್ತು ಮಟನ್ ಐಟಮ್ಗಳಿಗೆ ತುಂಬಾ ಫೇಮಸ್ಸು. ಮಹಾರಾಷ್ಟ್ರ ಸ್ಟೈಲ್ ಫುಡ್ಗಳು ಸರ್ವ್ ಮಾಡ್ತಾರೆ. ವೆಜ್ಜಲ್ಲಿ ಬರೀ ಗೀ ರೈಸು ಮತ್ತು ಅನ್ನ ರಸಮ್ ಎರಡೇ ಸಿಗೋದು. ಹೆಬ್ಬಾಳ ಫ್ಲೈಓವರ್ ಹತ್ತತ್ರ ಇದ್ದೀವಿ. ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ಬಿಡುಗಡೆ ತಗೊಳ್ಳೋ ಸಮಯ. ಸ್ನೇಹಿತರೆ, ನಿಮಗೂ ಬಾಯ್ ಬಾಯ್ ಹೇಳೋ ಸಮಯ ಬಂದಿದೆ. ತುಂಬ ಧನ್ಯವಾದಗಳು ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ. ಹೊಸೊಬ್ಬರು ಇದ್ದರೆ, ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವೀಡಿಯೋ ಒಂದೀಗ ಆದಷ್ಟು ಬೇಗ ಸಿಗೋಣ. ಸಿ ಯು, ಬಾಯ್ ಬಾಯ್.